ನಮಸ್ಕಾರ. ಮುಖ್ಯಾಂಶಗಳು. ನಾಡಿನೆಲ್ಲೆಡೆ ಮುಸಲ್ಮಾನ ಬಾಂಧವರಿಂದ ಸಂಭ್ರಮದ ರಂಜಾನ್ ಆಚರಣೆ, ಹಲವೆಡೆ ಶ್ರದ್ಧಾಭಕ್ತಿಯ ರಥಯಾತ್ರೆ, ಗಣ್ಯರ ಶುಭಾಶಯ. ರೈತರ ಆತ್ಮಹತ್ಯೆ ಹಿನ್ನೆಲೆ ಮಂಡ್ಯ ಮೈಸೂರು ಜಿಲ್ಲೆಯ ಸಂತ್ರಸ್ತ ಕೃಷಿಕರ ಕುಟುಂಬಗಳಿಗೆ ನಾಳೆ ಮುಖ್ಯಮಂತ್ರಿ ಭೇಟಿ. ಸಾಮಾಜಿಕ ವಿಚಾರಗಳ ಜನಜಾಗೃತಿಗೆ ದೂರದರ್ಶನ ಆದ್ಯತೆ ನೀಡುವುದು ಅಗತ್ಯ, ಡಾಕ್ಟರ್ ಎ ಸೂರ್ಯಪ್ರಕಾಶ್ ಅಭಿಮತ. ಪ್ರಗತಿಪರ ನೀತಿ ಮುಂದುವರೆದಲ್ಲಿ 2030 ವೇಳೆಗೆ ವಿಶ್ವದ ಮೂರನೇ ಅತಿದೊಡ್ಡ ಅರ್ಥವ್ಯವಸ್ಥೆಯಾಗಿ ಭಾರತ, ಅರವಿಂದ್ ಪನಗರಿಯ ವಿಶ್ವಾಸ. ವಾರ್ತೆಗಳ ವಿವರ. ರಂಜಾನ್ ಪ್ರಯುಕ್ತ ಮುಸ್ಲಿಂ ಬಾಂಧವರು ಬೆಂಗಳೂರಿನ ವಿವಿಧೆಡೆ ಶ್ರದ್ದಾಭಕ್ತಿಯಿಂದ ಈದ್ ಉಲ್ ಫಿತರ್ ಆಚರಿಸಿ ಪರಸ್ಪರ ಶುಭಾಶಯ ವಿನಿಮಯ ಮಾಡಿಕೊಂಡರು. ಚಾಮರಾಜಪೇಟೆಯ ಈದ್ಗಾ ಮೈದಾನದಲ್ಲಿ ನಡೆದ ವಿಶೇಷ ಪ್ರಾರ್ಥನೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪಾಲ್ಗೊಂಡಿದ್ದರು. ಮಾಡಬೇಕಾದ್ರೆ ಉಳ್ಳವರು ಇಲ್ಲದವರಿಗೆ ಅವರ ಸಂಪಾದನೆಯಲ್ಲಿ ಅವರ ಆಸ್ತಿಯಲ್ಲಿ ಒಂದು ಭಾಗ. ಪ್ರಾರ್ಥನೆ ಸಲ್ಲಿಸಿದ ನಂತರ ಅವರು ರಂಜಾನ್ ಮಾಸದ ಉಪವಾಸ ಹಾಗೂ ಈದ್ ಉಲ್ ಫಿತರ್ ಆಚರಣೆ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ತರಲಿ ಎಂದು ಶುಭ ಹಾರೈಸಿದರು. ಮಿಲ್ಲರ್ಸ್ ರಸ್ತೆಯ ಈದ್ಗಾ ಮೈದಾನದಲ್ಲಿ ನಡೆದ ವಿಶೇಷ ಪ್ರಾರ್ಥನೆಯಲ್ಲಿ ವಾರ್ತಾ ಮತ್ತು ಮೂಲಸೌಕರ್ಯ ಸಚಿವ ಆರ್ ರೋಷನ್ ಬೇಗ್, ರಾಜ್ಯ ಯೋಜನಾ ಆಯೋಗದ ಉಪಾಧ್ಯಕ್ಷ ಸಿಎಂ ಇಬ್ರಾಹಿಂ, ಮಾಜಿ ಕೇಂದ್ರ ಸಚಿವ ಸಿಕೆ ಜಾಫರ್ ಷರೀಫ್ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು. ಮುಸ್ಲಿಂ ಧರ್ಮಗುರುಗಳಿಂದ ವಿಶೇಷ ಪ್ರಾರ್ಥನೆ ನಡೆಯಿತು. ಈ ಸಂದರ್ಭದಲ್ಲಿ ಮುಸಲ್ಮಾನ ಬಾಂಧವರು ರಂಜಾನ್ ಶುಭಾಶಯ ಪರಸ್ಪರ ವಿನಿಮಯ ಮಾಡಿಕೊಂಡರು. ಬಳಿಕ ದೂರದರ್ಶನದೊಂದಿಗೆ ರೋಷನ್ ಬೇಗ್ ಪವಿತ್ರ ರಂಜಾನ್ ಹಬ್ಬದ ಅಂಗವಾಗಿ ರಾಜ್ಯ ಮತ್ತು ದೇಶದಲ್ಲಿ ಶಾಂತಿ ನೆಲೆಸಲಿ ಎಂದು ಧರ್ಮಗುರುಗಳು ಪ್ರಾರ್ಥಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಶಾಂತಿ ಕಾಪಾಡುವುದಕ್ಕೆ ಹೆಚ್ಚಿನ ಒತ್ತು ನೀಡುವ ಅಗತ್ಯವಿದೆ ಎಂದರು. ಅಂಜುಮಾನ್ ಇ ಇಮಾಮಿಯಾ ವತಿಯಿಂದ ರಂಜಾನ್ ಹಬ್ಬವನ್ನು ಆಚರಿಸಲಾಯಿತು. ರಂಜಾನ್ ಮಾಸದ ನಂತರ ಈದ್ ಉಲ್ ಫಿತರ್ ಹಬ್ಬವನ್ನು ಮುಸ್ಲಿಂ ಬಾಂಧವರು ರಾಜ್ಯಾದ್ಯಂತ ಇಂದು ಸಂಭ್ರಮ ಸಡಗರದಿಂದ ಆಚರಿಸಿದರು. ಬಳ್ಳಾರಿಯಲ್ಲಿ ನಡೆದ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಸಂಸದ ಶ್ರೀರಾಮುಲು ಪಾಲ್ಗೊಂಡು ಹಬ್ಬದ ಶುಭಾಶಯ ವಿನಿಮಯ ಮಾಡಿಕೊಂಡರು. ಹುಬ್ಬಳ್ಳಿಯಲ್ಲಿ ನಡೆದ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಮಾಜಿ ಸಚಿವ ಎಎಂ ಹಿಂಡಸಗೇರಿ, ಅಂಜುಮನ್ ಸಂಸ್ಥೆ ಅಧ್ಯಕ್ಷ ಜಬ್ಬಾರ್ ಖಾನ್ ಹೊನ್ನಳ್ಳಿ ಪಾಲ್ಗೊಂಡಿದ್ದರು. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿ ಸಹಸ್ರಾರು ಮಂದಿ ಮುಸ್ಲಿಂ ಬಾಂಧವರು ಸಾಮೂಹಿಕ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡಿದ್ದರು. ಜಾಮಿಯಾ ಮಸೀದಿ ಧರ್ಮಗುರು ಮೌಲಾನಾ ಅಬ್ದುಲ್ ಬಾರಿ, ಬಡತನದ ಕಷ್ಟ ಅರಿಯಲು ರಂಜಾನ್ ಮಾಸದಲ್ಲಿ ಉಪವಾಸ ಪಾಲಿಸಲಾಗುತ್ತದೆ, ಎಲ್ಲ ಸಮುದಾಯದವರು ಸಹೋದರರಿದ್ದಂತೆ ಎಂದು ಹೇಳಿದರು. ವಿಶ್ವಪ್ರಸಿದ್ಧ ಜಗನ್ನಾಥ ರಥಯಾತ್ರೆ ಒಡಿಶಾದ ಪುರಿಯಲ್ಲಿಂದು ಆರಂಭವಾಗಿದೆ. ನೂತನ ಸಹಸ್ರಮಾನದ ಮೊದಲ ನವಕಲೇಬರ್ ರಥಯಾತ್ರೆ ವೀಕ್ಷಿಸಲು ಲಕ್ಷಾಂತರ ಭಕ್ತರು ಪವಿತ್ರ ನಗರಕ್ಕೆ ಆಗಮಿಸುತ್ತಿದ್ದಾರೆ. ರಥಯಾತ್ರೆ ಸುಗಮವಾಗಿ ನಡೆಯಲು ಒಡಿಶಾ ಸರ್ಕಾರ ಸಕಲ ಸಿದ್ಧತೆ ಮಾಡಿಕೊಂಡಿದೆ. 9 ದಿನಗಳ ರಥಯಾತ್ರೆಗೆ 50 ಲಕ್ಷಕ್ಕೂ ಹೆಚ್ಚು ಭಕ್ತರು ಆಗಮಿಸುವ ನಿರೀಕ್ಷೆ ಇದೆ. ಗುಜರಾತ್ನ ಅಹಮದಾಬಾದ್ನಲ್ಲೂ ಜಗನ್ನಾಥ ರಥಯಾತ್ರೆಯನ್ನು ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ಯಾತ್ರೆಯಲ್ಲಿ ಮುಖ್ಯಮಂತ್ರಿ ಆನಂದಿಬೆನ್ ಪಟೇಲ್ ಪಾಲ್ಗೊಂಡಿದ್ದರು.
ಪ್ರಧಾನಮಂತ್ರಿ ನರೇಂದ್ರ ಮೋದಿ ರಥಯಾತ್ರೆ ಹಿನ್ನೆಲೆಯಲ್ಲಿ ದೇಶವಾಸಿಗಳಿಗೆ ಶುಭ ಹಾರೈಸಿದ್ದಾರೆ. ಸಾಲಬಾಧೆಯಿಂದ ಆತ್ಮಹತ್ಯೆಗೆ ಶರಣಾದ ಸಂತ್ರಸ್ತ ರೈತರ ಕುಟುಂಬಗಳಿಗೆ ಸಾಂತ್ವನ ಹೇಳಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಾಳೆ ಮಂಡ್ಯ ಹಾಗೂ ಮೈಸೂರು ಜಿಲ್ಲೆಗಳಲ್ಲಿ ಪ್ರವಾಸ ಕೈಗೊಳ್ಳಲಿದ್ದಾರೆ. ಈ ಸಂದರ್ಭದಲ್ಲಿ ಸಂತ್ರಸ್ತ ಕುಟುಂಬಗಳ ಸಂಕಷ್ಟಗಳನ್ನು ಮುಖ್ಯಮಂತ್ರಿ ಖುದ್ದಾಗಿ ಆಲಿಸಲಿದ್ದಾರೆ. ರೈತರ ಮೇಲಿನ ಕೃಷಿ ಸಾಲದ ಹೊರೆ ಪರಿಹರಿಸುವಲ್ಲಿ ಎಲ್ಲ ಪ್ರಯತ್ನ ಮಾಡಲಾಗುವುದು ಎಂದು ಸಂಸದ ಶ್ರೀರಾಮುಲು ಬಳ್ಳಾರಿಯಲ್ಲಿಂದು ಭರವಸೆ ನೀಡಿದ್ದಾರೆ. ಯಾವುದೇ ಕಾರಣಕ್ಕೂ ರೈತರು ಆತ್ಮಹತ್ಯೆಯಂತಹ ದುಸ್ಸಾಹಸಕ್ಕೆ ಮುಂದಾಗಬಾರದು ಎಂದು ಅವರು ಮನವಿ ಮಾಡಿದ್ದಾರೆ. ಯೂರಿಯಾ ಸಾಲ ಆಗಿರ್ಬೋದು, ಇವೆಲ್ಲ ಆದಷ್ಟು ನಮ್ಮ ಕೈಲಾದಷ್ಟು ಇವತ್ತು ಸತ್ತ ಮೇಲಂತೂ ನಾವೇನು ಮಾಡ್ಕೊಳಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೋಸ್ಕರ ಇವತ್ತು ಇದ್ದಂಥ ಸಂದರ್ಭದಲ್ಲೇ ನಮ್ಮಂಥವ್ರಿಗೆ ಮನವಿ ಪತ್ರದ ಮೂಲಕ ನಮಗೆ ಮನವಿ ಮಾಡಿರಿ. ನಮ್ಮ ಕೈಲಾದಷ್ಟು ನಾವು ಕೂಡ ಸಹಾಯ ಮಾಡೋಂಥ ಕೆಲಸ ಮಾಡ್ತೀನಿ. ದಯವಿಟ್ಟು ಈ ರಾಜ್ಯದಲ್ಲಿದ್ದಂಥವ್ರು, ಬಳ್ಳಾರಿ ಜಿಲ್ಲೆಯಲ್ಲಿದ್ದಂಥವ್ರು ರೈತರು ನಾನು ಕೈಮುಗಿದು ಕೇಳ್ಕೊತಿದ್ದೀನಿ, ಯಾರು ಕೂಡ ಆತ್ಮಹತ್ಯೆ ಮಾಡ್ಕೋಬೇಡ್ರಿ, ನಿಮ್ಮ ಜೊತೆಯಲ್ಲಿ ನಾವು ಇದೀವಿ ಅನ್ನೋಂಥ ಮಾತನ್ನು ಕೂಡ ನಾನು ಭಾಳ ಮಂದಿ ರೈತರಿಗೆ ವಿನಂತಿಯನ್ನು ಮಾಡ್ಕೊತಿದ್ದೀನಿ. ರಾಜ್ಯಾದ್ಯಂತ 17 ಮಾದರಿಯ ಬೆಳೆಗಳ ವ್ಯವಸಾಯ ಕ್ರಮ ಹಾಗೂ ಉತ್ಪನ್ನ ವೆಚ್ಚದ ಆಳವಾದ ಅಧ್ಯಯನ ನಡೆಸಿದ್ದು, ಬರುವ ಆಗಸ್ಟ್ ಅಂತ್ಯದ ವೇಳೆಗೆ ವಿವಿಧ ಕೃಷಿ ಉತ್ಪನ್ನಗಳ ವೈಜ್ಞಾನಿಕ ದರ ನಿಗದಿಗೆ ಸಂಬಂಧಿಸಿದಂತೆ ಸರ್ಕಾರಕ್ಕೆ ವರದಿ ಸಲ್ಲಿಸಲಾಗುವುದು ಎಂದು ರಾಜ್ಯ ಕೃಷಿ ಬೆಲೆ ಆಯೋಗದ ಅಧ್ಯಕ್ಷ ಪ್ರಕಾಶ್ ಕಮ್ಮರಡಿ ಹಾಸನದಲ್ಲಿ ತಿಳಿಸಿದ್ದಾರೆ. ರಾಜ್ಯದ 54 ತಾಲೂಕುಗಳಲ್ಲಿ ಭತ್ತ, ರಾಗಿ, ಜೋಳ ಹಾಗೂ ತೋಟಗಾರಿಕಾ ಬೆಳೆಗಳಾದ ಆಲೂಗಡ್ಡೆ, ಟೊಮ್ಯಾಟೊ ಸೇರಿದಂತೆ ಬಹುತೇಕ ಎಲ್ಲ ಬೆಳೆಗಳ ಉತ್ಪನ್ನ ವೆಚ್ಚ ಕುರಿತು ಆಳವಾದ ಅಧ್ಯಯನ ನಡೆಸಲಾಗಿದೆ. ಪ್ರತಿ ಕ್ವಿಂಟಾಲ್ ಬೆಳೆಗೆ ತಗಲುವ ವೆಚ್ಚ ಹಾಗೂ ರೈತರು ಕೃಷಿ ಉತ್ಪನ್ನಗಳಿಗೆ ಮಾರುಕಟ್ಟೆಯಿಂದ ಪಡೆಯಬಹುದಾದ ಕನಿಷ್ಠ ಬೆಲೆ ಆಧರಿಸಿ ವೈಜ್ಞಾನಿಕ ಬೆಲೆ ನಿಗದಿ ಮಾಡಲಾಗುವುದು ಎಂದು ಹೇಳಿದರು. ವಲಯ ದೂರದರ್ಶನ ಕೇಂದ್ರಗಳ ನಿರ್ದೇಶಕರ ಸಭೆ ಬೆಂಗಳೂರಿನಲ್ಲಿಂದು ನಡೆಯಿತು. ಪ್ರಸಾರ ಭಾರತಿ ಅಧ್ಯಕ್ಷ ಡಾ ಎ ಸೂರ್ಯಪ್ರಕಾಶ್, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಜವಾಹರ್ ಸರ್ಕಾರ್, ಪ್ರಸಾರ ಭಾರತಿ ಮಂಡಳಿಯ ಸಿಬ್ಬಂದಿ ವಿಭಾಗದ ಸದಸ್ಯ ಎಸ್ಪಿ ಪಾಂಡಾ, ಹಣಕಾಸು ವಿಭಾಗದ ಸದಸ್ಯ ರಾಜೀವ್ ಸಿಂಗ್, ದೂರದರ್ಶನದ ಮಹಾನಿರ್ದೇಶಕ ಸಿ ಲಾಲ್ ಸೊರಸಂಗ, ಹೆಚ್ಚುವರಿ ಮಹಾನಿರ್ದೇಶಕಿ ಅಪರ್ಣಾ ವೈಶ್ ಹಾಗೂ ದೆಹಲಿ ದೂರದರ್ಶನದ ಹೆಚ್ಚುವರಿ ಮಹಾನಿರ್ದೇಶಕ ಡಾ ಮಹೇಶ್ ಜೋಶಿ ಸೇರಿದಂತೆ ವಿವಿಧ ಕೇಂದ್ರಗಳ ಹಿರಿಯ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಸಭೆ ಉದ್ಘಾಟಿಸಿದ ಪ್ರಸಾರ ಭಾರತಿ ಅಧ್ಯಕ್ಷ ಡಾ ಎ ಸೂರ್ಯಪ್ರಕಾಶ್, ದೂರದರ್ಶನದ ವಿವಿಧ ಕೇಂದ್ರಗಳ ನಡುವೆ ಹೆಚ್ಚಿನ ಸಮನ್ವಯತೆ ಅಗತ್ಯ, ತಿರುವನಂತಪುರಂ ದೂರದರ್ಶನ ಪ್ರಸಾರ ಮಾಡುತ್ತಿರುವ ಕುಟುಂಬಶ್ರೀ ಕಾರ್ಯಕ್ರಮ ಅತ್ಯಂತ ಜನಪ್ರಿಯವಾಗಿದ್ದು ಇದೇ ಮಾದರಿಯ ಕಾರ್ಯಕ್ರಮಗಳನ್ನು ಇತರ ಕೇಂದ್ರಗಳು ಪ್ರಸಾರ ಮಾಡಬೇಕು ಎಂದರು. ಸಂಸದರ ಆದರ್ಶ ಗ್ರಾಮ ಯೋಜನೆ ಪ್ರಸಾರಕ್ಕೆ ಆಕಾಶವಾಣಿ ಹಾಗೂ ದೂರದರ್ಶನದಲ್ಲಿ ಹೆಚ್ಚು ಒತ್ತು ನೀಡಬೇಕು. ಈ ಯೋಜನೆಯಡಿ ಉತ್ತಮ ಕಾರ್ಯನಿರ್ವಹಿಸುವ ಸಂಸದರಿಗೆ ಚಂದನ ವಾಹಿನಿಯಿಂದ ಪ್ರಶಸ್ತಿ ನೀಡುವ ಕಾರ್ಯಕ್ರಮ ರೂಪಿಸುವಲ್ಲಿ ಚಿಂತನೆ ನಡೆಸಬೇಕು. ಬೆಂಗಳೂರು ದೂರದರ್ಶನದ ಸ್ಮರಣಾಂಜಲಿ ಮಾದರಿಯ ಕಾರ್ಯಕ್ರಮ ಇತರ ಕೇಂದ್ರಗಳಲ್ಲಿಯೂ ನಡೆಯಬೇಕು ಎಂದು ಅಭಿಪ್ರಾಯಪಟ್ಟರು. ದೂರದರ್ಶನದ ಕಾರ್ಯಕ್ರಮಗಳ ಸಂಗ್ರಹವನ್ನು ಡಿಜಿಟಲೀಕರಣ ಮಾಡುವುದು ಅಗತ್ಯ ಎಂದ ಅವರು, ಸಾಮಾಜಿಕ ಮಾಧ್ಯಮದಲ್ಲಿ ದೂರದರ್ಶನದ ವಿವಿಧ ಕಾರ್ಯಕ್ರಮಗಳು ಬಿಂಬಿತವಾಗಬೇಕು ಎಂದು ಸಲಹೆ ನೀಡಿದರು. ಸಾರ್ವಜನಿಕ ಸೇವೆ ಪ್ರಸಾರ ಮಾಧ್ಯಮವಾಗಿ ದೂರದರ್ಶನಕ್ಕೆ ಹೆಚ್ಚಿನ ಸಾಮಾಜಿಕ ಜವಾಬ್ದಾರಿ ಇದೆ. ಭಾರತವನ್ನು ಪೋಲಿಯೋ ಮುಕ್ತ ಮಾಡುವಲ್ಲಿ ಆಕಾಶವಾಣಿ ಹಾಗೂ ದೂರದರ್ಶನ ಮಹತ್ವದ ಪಾತ್ರ ನಿರ್ವಹಿಸಿದೆ. ಅಂತೆಯೇ ಶಿಶು ಮರಣ ಪ್ರಮಾಣ ಇಳಿಕೆಗೆ ಜನಜಾಗೃತಿ, ಸ್ವಚ್ಛ ಭಾರತ ಅಭಿಯಾನಕ್ಕೆ ಹೆಚ್ಚಿನ ಆದ್ಯತೆ ನೀಡುವುದು ದೂರದರ್ಶನದ ಕರ್ತವ್ಯವಾಗಿದೆ ಎಂದು ಅಭಿಪ್ರಾಯಪಟ್ಟರು. I want to suggest that all of you do it in all your states. So, Prasar Bharati, Doordarshan, All India Radio, we all are within that framework. We work within that framework. And there are a lot of things we are doing within that framework. That is why when people raise issues about Prasar Bharati, many people say, oh, it's a waste of public money, why don't you close it? I say, my dear sir, you have not applied your mind to this. In a nation like India where there you know, 300, 400 million people who are still illiterate, who are still below the poverty line. What are you talking about? Secondly, look at All India Radio, Doordarshan, last 60 years. You are polio mukt Bharat today because of All India Radio, because of Doordarshan. Suppose you did not have this public service broadcaster hammering that message every 5 minutes or 10 minutes and asking people to take their children to the polio camp, you know, for polio drops on Sunday morning, you would not have been polio mukt Bharat. Before that, India eradicated smallpox. You must put it
ಪ್ರಸಾರ ಭಾರತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಜವಾಹರ್ ಸರ್ಕಾರ್ ದೂರದರ್ಶನದ ಹಾಗೂ ಇತರ ಮಾಧ್ಯಮಗಳ ಕಾರ್ಯಕ್ರಮ ಸ್ವರೂಪ ವಿಶ್ಲೇಷಿಸಿದರು. ದೂರದರ್ಶನ ಈಗಿರುವ ವೀಕ್ಷಕರನ್ನು ಉಳಿಸಿಕೊಳ್ಳುವ ಜೊತೆಗೆ ಹೊಸ ವೀಕ್ಷಕ ವೃಂದವನ್ನು ಗಳಿಸುವತ್ತ ಯೋಚಿಸಬೇಕು, ಈ ನಿಟ್ಟಿನಲ್ಲಿ ಕಾರ್ಯಕ್ರಮಗಳು ರೂಪುಗೊಳ್ಳಬೇಕು ಎಂದು ಹೇಳಿದರು. And they did not tie themselves into knots. So I'm telling you, if there is a public cause in Mysuru or Bengaluru, say, cancer, run for this cause, okay, celebration of Hampi. So, and if it is a public nature, that is nobody is making a profit out of it, please oblige them. Please be the public sponsor for these programs. And run it that we are sponsoring Hampi, we are sponsoring this. We have empowered you, the board has empowered you into what is called public causes connectivity. ದೆಹಲಿ ದೂರದರ್ಶನ ಕೇಂದ್ರದ ದಕ್ಷಿಣ ವಲಯದ ಹೆಚ್ಚುವರಿ ಮಹಾನಿರ್ದೇಶಕ ಡಾ ಮಹೇಶ್ ಜೋಶಿ ಸಾರ್ವಜನಿಕರ ಧ್ವನಿಯಾಗಿ ಸಾಮಾಜಿಕ ಜವಾಬ್ದಾರಿ ಅರಿತು ದೂರದರ್ಶನ ಸಿಬ್ಬಂದಿ ಕಾರ್ಯನಿರ್ವಹಿಸಬೇಕು ಎಂದು ತಿಳಿಸಿದರು. But socially relevant and entertaining. It is thus most important for us to make our public service and entertainment the most sought after, and in doing so, bring Doordarshan once again close to the hearts and minds of the people of India. Today, we need to make Doordarshan Samipdarshan, and together we can. ಸರ್ಕಾರದ ಪ್ರಗತಿಪರ ನೀತಿಗಳು ಹೀಗೆಯೇ ಮುಂದುವರೆದರೆ ಮುಂದಿನ 15 ವರ್ಷಗಳಲ್ಲಿ ಭಾರತ $8 trillion ಅರ್ಥವ್ಯವಸ್ಥೆಯಾಗಿ ಹೊರಹೊಮ್ಮಲಿದೆ ಎಂದು ನೀತಿ ಆಯೋಗ ಉಪಾಧ್ಯಕ್ಷ ಅರವಿಂದ ಪನಗರಿಯ ವಿಶ್ವಾಸ ವ್ಯಕ್ತಪಡಿಸಿದೆ. 2030ರ ವೇಳೆಗೆ ಅಮೆರಿಕ, ಚೈನಾ ನಂತರ ಭಾರತ ವಿಶ್ವದ 3ನೇ ಅತಿ ಪ್ರಬಲ ಆರ್ಥಿಕತೆಯಾಗಿ ಹೊರಹೊಮ್ಮುವ ಮುನ್ಸೂಚನೆಯನ್ನು ವಿಶ್ವಬ್ಯಾಂಕ್, ಅಂತಾರಾಷ್ಟೀಯ ವಿತ್ತ ನಿಧಿ ಸೇರಿದಂತೆ ಅನೇಕ ವಿಶ್ಲೇಷಕರು ನೀಡಿದ್ದಾರೆ ಎಂದು ಪನಗರಿಯ ಹೇಳಿದ್ದಾರೆ. ಕೇಂದ್ರ ಸರ್ಕಾರದ ಸ್ವಚ್ಛ ಭಾರತ ಕಾರ್ಯಕ್ರಮದಡಿ ಮಂಡ್ಯ ಜಿಲ್ಲೆಯ 300 ಗ್ರಾಮಗಳಲ್ಲಿ ಗೃಹ ಶೌಚಾಲಯ ನಿರ್ಮಾಣ ಹಾಗೂ ಪರಿಸರ ಸ್ವಚ್ಛತಾ ಕಾರ್ಯದಲ್ಲಿ ಶೇಕಡ 100ರಷ್ಟು ಸಾಧನೆ ಮಾಡಲಾಗಿದೆ. ಜಿಲ್ಲೆಯ ಬಹುತೇಕ ಗ್ರಾಮಗಳಲ್ಲಿನ ಮನೆಗಳಿಗೆ ಗೃಹ ಶೌಚಾಲಯಗಳನ್ನು ನಿರ್ಮಿಸಲಾಗಿದೆ. ಗ್ರಾಮಗಳಲ್ಲಿ ಪರಿಸರ ಸಂರಕ್ಷಣಾ ಕಾರ್ಯದಲ್ಲಿ ಸ್ಥಳೀಯರು ಸ್ವಪ್ರೇರಣೆಯಿಂದ ತೊಡಗಿಸಿಕೊಂಡಿದ್ದಾರೆ. ಮಂಡ್ಯ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರೋಹಿಣಿ ಸಿಂಧೂರಿ, ಜಿಲ್ಲಾ, ತಾಲೂಕು ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರು, ಆಶಾ, ಅಂಗನವಾಡಿ, ಸಾಕ್ಷರತಾ ಕಾರ್ಯಕರ್ತರ ಸಹಕಾರದೊಂದಿಗೆ ಕಳೆದ 1 ವರ್ಷದಲ್ಲಿ ಜಿಲ್ಲೆಯಲ್ಲಿ 1 ಲಕ್ಷಕ್ಕೂ ಹೆಚ್ಚು ಗೃಹ ಶೌಚಾಲಯ ನಿರ್ಮಿಸಲಾಗಿದೆ. ಶಿಕ್ಷಕರು ಹಾಗೂ ಶಾಲಾ ಮಕ್ಕಳ ಮೂಲಕ ಶೌಚಾಲಯ ಬಳಕೆಯ ಪ್ರಯೋಜನ ಕುರಿತು ಗ್ರಾಮಸ್ಥರಲ್ಲಿ ಜಾಗೃತಿ ಮೂಡಿಸಲಾಗಿದೆ. ಬರುವ ಡಿಸೆಂಬರ್ ವೇಳೆಗೆ ಬಯಲು ಶೌಚಮುಕ್ತ ಜಿಲ್ಲೆಯನ್ನಾಗಿ ಮಾರ್ಪಡಿಸಲಾಗುವುದು ಎಂದು ತಿಳಿಸಿದರು. 65% ಕವರೇಜ್ ಮಾಡಿದ್ದೀವಿ ನಮ್ಮ ಜಿಲ್ಲೆಯಲ್ಲಿ. ಈ ಸಾಧನೆ ಮಾಡಲಿಕ್ಕೆ ನಮ್ಮ ಜಿಲ್ಲೆಯಲ್ಲಿರುವ ಎಲ್ಲ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ಗ್ರಾಮ ಪಂಚಾಯತ್ ಮಟ್ಟದ ಅಧಿಕಾರಿಗಳು ಆ್ಯಂಡ್ ಪ್ರತಿ ಪಂಚಾಯತಿನಲ್ಲಿರುವಂಥ ಆಶಾ, ಅಂಗನವಾಡಿ, ಸಾಕ್ಷರತಾ, ಗ್ರಂಥಾಲಯ ಮೇಲ್ವಿಚಾರಕರು ಎಲ್ಲರನ್ನು ಇನ್ವಾಲ್ವ್ ಮಾಡಿ ಇದು ಮಾಡಲಿಕ್ಕೆ ನಾವು ಸಾಧ್ಯವಾಗಿದೆ. ಗೃಹ ಶೌಚಾಲಯಗಳ ನಿರ್ಮಾಣದಿಂದ ಹೆಣ್ಣು ಮಕ್ಕಳಿಗೆ ಬಹಳಷ್ಟು ಅನುಕೂಲವಾಗಿದೆ ಎಂದು ಗ್ರಾಮಗಳ ಮಹಿಳೆಯರು ಪ್ರತಿಕ್ರಿಯಿಸಿದರು. ಹೆಣ್ಮಕ್ಳೆಲ್ಲ ಹೋಗಾಯ್ತಿತ್ತಿಲ್ಲ, ಕಷ್ಟ ಆಯ್ತಿತ್ತು. ಅದಕ್ಕೆ ನಮಗೆ ಪಂಚಾಯತಿಯಿಂದ ಸರ್ಕಾರ ಕಡೆಯಿಂದ ಟಾಯ್ಲೆಟ್ ಕಟ್ಟಿಸ್ಕೊಟ್ಟು ನಮಗೆಲ್ಲ ಒಳ್ಳೆ ಅನುಕೂಲ ಮಾಡಿಕೊಟ್ಟದೆ. ಟಾಯ್ಲೆಟ್ ಇರಲಿಲ್ಲ, ಈಗ ಪಂಚಾಯತಿ ಕಡೆಯಿಂದ ಟಾಯ್ಲೆಟ್ ಆಗಿದೆ. ಆದ್ದರಿಂದ ಹೊರಗಡೆ ಹೋಗಬೇಕಾದ್ರೆ ತೊಂದರೆ ಆಗ್ತಾ ಇತ್ತು. ಈಗ ಸರ್ಕಾರದಿಂದ ಈ ಉಪಯೋಗವನ್ನು ಮಾಡಿದ್ದಾರೆ. ಕ್ರೈಸ್ಟ್ ಚರ್ಚ್ನಲ್ಲಿ ನಡೆಯುತ್ತಿರುವ ಡೇವಿಸ್ ಕಪ್ ಟೆನಿಸ್ ಟೂರ್ನಿಯಲ್ಲಿ ಭಾರತದ ರೋಹನ್ ಬೋಪಣ್ಣ ಮತ್ತು ಸಖೀಸ್ ಮೈನೇನಿ ಆತಿಥೇಯ ನ್ಯೂಜಿಲೆಂಡ್ನ ಅರಮ್ ಸತಕ್ ಮತ್ತು ಮಾರ್ಕಸ್ ಡೇನಿಯಲ್ ವಿರುದ್ದ ಪರಾಭವಗೊಂಡಿದ್ದಾರೆ. ವಿಶ್ವದ 10ನೇ ಶ್ರೇಯಾಂಕಿತ ಬೋಪಣ್ಣ ಮತ್ತು ಮೈನೇನಿ ಜೋಡಿ 3-6, 6-7, 3-6 ಸೆಟ್ಗಳಿಂದ ಪರಾಭವಗೊಂಡಿತು. 2012ರ ಏಪ್ರಿಲ್ನಲ್ಲಿ ನಡೆದಿದ್ದ ಡೇವಿಸ್ ಕಪ್ ಫೈನಲ್ನಲ್ಲಿ ಲಿಯಾಂಡರ್ ಪೇಸ್ ಜೋಡಿ ಪರಾಭವಗೊಂಡಿತ್ತು.
ಇನ್ನು ಹವಾವರ್ತಮಾನ. ಕರಾವಳಿಯ ಹಲವೆಡೆ, ಒಳನಾಡಿನ ಕೆಲವೆಡೆ ಮಳೆಯಾಗಿದೆ. ಆಗುಂಬೆಯಲ್ಲಿ ಅತ್ಯಧಿಕ 19 ಸೆಂಟಿಮೀಟರ್ ಮಳೆ ಬಿದ್ದಿದೆ. ಉಳಿದಂತೆ ಮೂಡುಬಿದಿರೆ 16, ಮಾಣಿ, ಧರ್ಮಸ್ಥಳ, ಕಾರ್ಕಳ, ಶೃಂಗೇರಿ, ಕಮ್ಮರಡಿ 12, ಉಪ್ಪಿನಂಗಡಿ, ಸುಬ್ರಹ್ಮಣ್ಯ 11, ಪುತ್ತೂರು, ಸುಳ್ಯ, ಭಾಗಮಂಡಲ 10, ಮಡಿಕೇರಿ, ಕೊಪ್ಪ 8, ಕದ್ರಾ, ತಾಳಗುಪ್ಪ 6, ಮಂಚಕೇರಿ, ನಾಪಕ್ಲುವಿನಲ್ಲಿ 5 ಸೆಂಟಿಮೀಟರ್ ಮಳೆಯಾಗಿದೆ. ಮುನ್ಸೂಚನೆಯಂತೆ ಮುಂದಿನ 5 ದಿನ ಕರಾವಳಿಯ ಬಹುತೇಕ, ದಕ್ಷಿಣ ಒಳನಾಡಿನ ಹಲವೆಡೆ ಹಾಗೂ ಉತ್ತರ ಒಳನಾಡಿನ ಕೆಲವೆಡೆ ಗುಡುಗು ಸಹಿತ ಮಳೆ ಬೀಳುವ ಸಾಧ್ಯತೆ ಇದೆ. ಸಮುದ್ರ ಮೇಲ್ಮೈ ಗಾಳಿ ಪಶ್ಚಿಮಾಭಿಮುಖವಾಗಿ 45-55 ಕಿಲೋಮೀಟರ್ ರಭಸದಲ್ಲಿ ಬೀಸಲಿದೆ ಎಂದು ಮೀನುಗಾರರಿಗೆ ಮುನ್ನೆಚ್ಚರಿಕೆ ನೀಡಲಾಗಿದೆ. ಬೆಂಗಳೂರು ಹಾಗೂ ಸುತ್ತಮುತ್ತ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣ, ಕೆಲವು ಪ್ರದೇಶಗಳಲ್ಲಿ ಮಳೆ ಸಂಭವ. ಕೆಲವೊಮ್ಮೆ ಬಲವಾದ ಮೇಲ್ಮೈ ಗಾಳಿ ಬೀಸಲಿದೆ. ಗರಿಷ್ಠ 28 ಡಿಗ್ರಿ, ಕನಿಷ್ಠ 20 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಇರುವ ಸಾಧ್ಯತೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಡಿನೆಲ್ಲೆಡೆ ಮುಸಲ್ಮಾನ ಬಾಂಧವರಿಂದ ಸಂಭ್ರಮದ ರಂಜಾನ್ ಆಚರಣೆ, ಹಲವೆಡೆ ಶ್ರದ್ಧಾಭಕ್ತಿಯ ರಥಯಾತ್ರೆ, ಗಣ್ಯರ ಶುಭಾಶಯ. ರೈತರ ಆತ್ಮಹತ್ಯೆ ಹಿನ್ನೆಲೆ ಮಂಡ್ಯ, ಮೈಸೂರು ಜಿಲ್ಲೆಯ ಸಂತ್ರಸ್ತ ಕೃಷಿಕರ ಕುಟುಂಬಗಳಿಗೆ ನಾಳೆ ಮುಖ್ಯಮಂತ್ರಿ ಭೇಟಿ. ಸಾಮಾಜಿಕ ವಿಚಾರಗಳ ಜನಜಾಗೃತಿ, ದೂರದರ್ಶನ ಆದ್ಯತೆ ನೀಡುವುದು ಅಗತ್ಯ, ಡಾಕ್ಟರ್ ಕೆ ಸೂರ್ಯಪ್ರಕಾಶ್ ಅಭಿಮತ. ಪ್ರಗತಿಪರ ನೀತಿ ಮುಂದುವರೆದಲ್ಲಿ 2030 ವೇಳೆಗೆ ವಿಶ್ವದ 3ನೇ ಅತಿದೊಡ್ಡ ಅರ್ಥವ್ಯವಸ್ಥೆಯಾಗಿ ಭಾರತ, ಅರವಿಂದ್ ಪನಗರಿಯ ವಿಶ್ವಾಸ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.